ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜಿಯೋ ಫೋನಲ್ಲಿ ಅಥವಾ ಯಾವ್ದಾರ ಫೋನಲ್ಲಿ ನೀವು ಯಾವ ರೀತಿ ಇತ್ತಲ್ಲ ಈಸಿ ಸ್ಟೆಪ್ಪಲ್ಲಿ ನೀವು MP3 ಸಾಂಗನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಕೆಳಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಫಸ್ಟು ನೀವು ಬ್ರೌಸರಿಗೆ ಹೋಗ್ಬೇಕಾಗತ್ತೆ. ಬ್ರೌಸರಿಗೆ ಹೋಗಿ ಇದನ್ನು ಟ್ರಿಕ್ಸು ಫ್ರೆಂಡ್ಸ್, ನಿಮ್ಮ ಜಿಯೋ ಫೋನಲ್ಲಿ ಅಂತ ಮಾತ್ರ ಅಲ್ಲ, ಯಾವ ಫೋನಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲೇ ಇತ್ತಲ್ಲ ಸರ್ಚ್ ಇದ್ರೊಳಗೆ ಐ ಸಾಂಗ್ಸ್ ಅಂತ ಹೊಡಿರಿ. ಐ ಅಂತ ಹೊಡೆದು SONGS ಅಂತ ಹೊಡೆದು ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ ನೋಡಿ, ಐ ಸಾಂಗ್ಸ್ ಇನ್ಫೋ ಅಂತೇಳಿ ಫಸ್ಟ್ನೇದು. ಅದನ್ನು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ ಮೇಲೆ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಸರ್ಚ್ ಬಾರ್, ಈ ಥರ ಅದು ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದ ಮೇಲೆ ಇಲ್ಲಿದೆ ನೋಡಿ ಸರ್ಚ್ ಬಾರು. ಸರ್ಚ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ತೆಲುಗು ಅಥವಾ ಕನ್ನಡ ಯಾವ ಸಾಂಗ್ ಬೇಕೋ ಅದನ್ನು ಹೊಡಿಬೋದು. ಇಲ್ಲಿ ಯಜಮಾನ ಅಂತ ಹೊಡಿತೀನಿ. ಯಜಮಾನ ಅಂತ ಹೊಡೆದು ಸರ್ಚ್ ಮಾಡಿದ್ರೆ ಸಾಕು, ಇದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು, ಸ್ವಲ್ಪ ಜೂಮ್ ಕಮ್ಮಿ ಮಾಡಿಕೊಂಡು ನಿಮಗೆ ನೋಡ್ಬೋದು. ಇಲ್ಲಿ ಈ ಥರ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ಈ ಥರ ಬರುತ್ತೆ. ಈ ಥರ ಬಂದ ಇಂಟರ್ಫೇಸು ಸ್ವಲ್ಪ ಹಂಗೆ ಕೆಳಗಡೆ ತೋಳೆ, ಸ್ವಲ್ಪ ಹಂಗೆ ಕೆಳಗಡೆ ತೋಳೆ, ಜೂಮ್ ಕಮ್ಮಿ ಮಾಡ್ಕೊಳ್ಳಿ. ಸ್ವಲ್ಪ ಜೂಮ್ ಕಮ್ಮಿ ಮಾಡಿಕೊಂಡು ಹಂಗೆ ಕೆಳಗಡೆ ತೋಳೆ. ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ಅಲ್ಲಿ. ಇನ್ಫಾರ್ಮೇಷನ್ ಬಂದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಸಾಂಗ್ಸು ಹೆಸರಿದೆ. ಈ ಮೊದಲನೇ ನೋಡ್ಬೋದು ಶಿವಾನಂದಿ ಅಂತ ಇದೆ. ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಯಾವ ಸಾಂಗ್ ಬೇಕೋ ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅದು ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ ಒಂದೇ ಕ್ಲಿಕ್ಕಲ್ಲಿ. ಇದರ ಮೇಲೆ ಈಗ ಬಸವನಿ ಸಾಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಮೇಲುಗಡೆ ಹಂಗೆ ಡೌನ್ಲೋಡ್ ಆಗುತ್ತೆ. ಆಮೇಲೆ ನೀವು ಕ್ವೈಟ್ ಮಾಡಿ ಮತ್ತು ಅದರಲ್ಲಿ ನೀವು ಕಂಟಿನ್ಯೂ ಹಂಗೆ ಡೌನ್ಲೋಡ್ ಮಾಡ್ಕೋದು. ಯಾವ್ದು ಬೇಕೋ ಅದು ನೀವು ತೆಲುಗು ಅಥವಾ ಕನ್ನಡ ಯಾವ ಸಾಂಗ್ ಹೊಸದು ಇವತ್ತು ರಿಲೀಸ್ ಆದರೂ ಆ ಸಾಂಗು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಂದೇ ಒಂದು ಕ್ಲಿಕ್ಕಲ್ಲಿ ಯಾವ ರೀತಿ ಸಾಂಗ್ ಡೌನ್ಲೋಡ್ ಆಗಿದೆ ಅಂತ, ಯಾವ ರೀತಿ ಒಂದೇ ಒಂದು ಕ್ಲಿಕ್ಕಲ್ಲಿ ಡೌನ್ಲೋಡ್ ಆಗಿದೆ ಅಂತ. ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.